ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರ ನೇತೃತ್ವದ ಪಂಚರತ್ನ ಯಾತ್ರೆ ವಿಜಯಪುರ ಜಿಲ್ಲೆಯಲ್ಲಿ ನಾಲ್ಕನೇ ದಿನವೂ ಕೂಡ ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಂಡು ಸಾಗ್ತಾ ಇದೆ. ನಾಗಠಾಣ ಮತಕ್ಷೇತ್ರದಲ್ಲಿ ಪಂಚರತ್ನ ರಥಯಾತ್ರೆಗೆ ಅದ್ಧೂರಿ ಸ್ವಾಗತ ಸಿಕ್ಕಿತು. ಹಿಟ್ಟಿನಹಳ್ಳಿ ಬಳಿ ಮೊದಲಿಗೆ ಪಂಚರತ್ನ ರಥಯಾತ್ರೆಗೆ ಸ್ವಾಗತವನ್ನು ಕೋರಲಾಯಿತು. ಅದಾದ ಮೇಲೆ ಹಿಟ್ಟಿನಹಳ್ಳಿಯಿಂದ ಬೃಹತ್ ಬೈಕ್ ರ್ಯಾಲಿ ಮೂಲಕ ವಿಜಯಪುರ ನಗರದವರೆಗೂ ಕೂಡ ಪಂಚರತ್ನ ರಥಯಾತ್ರೆಯನ್ನು ಸಾಗಿಸಲಾಯಿತು. ಬಳಿಕ ನಗರದ ಐತಿಹಾಸಿಕ ಗೋಲ್ ಗುಂಬಜ್ನಿಂದ ದರ್ಬಾರ್ ಮೈದಾನದವರೆಗೂ ಕೂಡ ರೋಡ್ ಶೋ ನಡೆಸಲಾಯಿತು. ಹಾಗೆಯೇ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಬೃಹತ್ ಬಹಿರಂಗ ಸಮಾವೇಶವನ್ನು ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು, ಪ್ರತಿ ಬಡ ಕುಟುಂಬದ ನೆಮ್ಮದಿಯಿಂದ ಬದುಕುವುದಕ್ಕೆ ಪಂಚರತ್ನ ಯೋಜನೆಯನ್ನು ನಾವು ಮಾಡಿದ್ದೇವೆ, ನಿಮ್ಮ ಜೊತೆಗೆ ನಾವು ನಿಲ್ತೇವೆ ಅಂತಂದರು.